ಕರ್ನಾಟಕ ಅವರು ಇವಾಗ ಏನು ಎಂಡೋಮೆಂಟ್ಸ್ ಕಮಿಷನರ್ ಆಗಿದ್ದಾರೆ, ಟಿಟಿಡಿ ಏರಿಯಾದಲ್ಲಿ ಏನು ಕರ್ನಾಟಕ ಭವನ್ ಬರ್ತಾ ಇದೆ ತಿರುಪತಿ, ಅದು ಅವರದೇ ಸ್ಟೇಟ್, ಅವರದೇ ಅಲ್ಲಿ ತುಂಬ ಗೊತ್ತಿರೋರು ಇದ್ದಾರೆ. ಆ ಒಂದು ಮೇಜರ್ ಇದಕ್ಕೆ 10 ಕೋಟಿಯಷ್ಟು ಟೆಂಡರ್ ಇಲ್ಲದಲ್ಲೇ ಒಂದು ಕಂಪನಿಗೆ ಕೊಟ್ಟಿದ್ದಾರೆ, ಬರೀ ಡಿಸೈನ್ಗೋಸ್ಕರ, ಆರ್ಕಿಟೆಕ್ಚರ್ ಡಿಸೈನ್ಗೋಸ್ಕರ 10 ಕೋಟಿ ಕೊಟ್ಟಿರುವಂಥದ್ದು. ನಾನು ಅದನ್ನು KTPP ವೈಲೇಷನ್, ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆ್ಯಕ್ಟ್ ಪ್ರಕಾರ ವೈಲೇಷನ್ ಆಗ್ತದೆ, ಅದನ್ನು ತನಿಖೆ ಮಾಡಿ ಅಂತ ಅದು ಒಂದು ಪಾಯಿಂಟ್ ಹೇಳ್ತಾ ಇದ್ದೀನಿ. ಆನಂತರ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅವರ ಮೇಲೆ ನೋಟಿಸ್ ಕೊಟ್ಟಿತ್ತು, ನೀವು ಮೈಸೂರಿನಲ್ಲಿರುವ ಸಾಮಾನುಗಳನ್ನು ತಗೊಂಡು ಹೋಗಿದ್ದೀರಾ ನಿಮ್ಮ ಸ್ವಂತಕ್ಕೆ ಅಂತ. ಅದರ ಬಗ್ಗೆ ಕೂಡ ಚಾಟ್ಸ್ನಲ್ಲಿ ಅವರ ತಾಯಿ ತಗೊಂಡು ಹೋಗಿರೋದಾಗಿ ನನಗೆ ಡೀಟೇಲ್ಸ್ ಸಿಕ್ಕಿದೆ. ನಾನು ಅದನ್ನು ಎನ್ಕ್ವೈರಿ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಪ್ಲಸ್ ಆ ಸಾಮಾನುಗಳು ಎಲ್ಲಿ ಹೋದವು, ಹಾಗೂ ಅದರಲ್ಲಿ ಬೇಕಾದರೆ ಎಲ್ಲಿ ಇವೆ, ಯಾವುದೇ ಕೂಡ ನಾನು ಚಾಟ್ಸ್ ಒರಿಜಿನಲ್ ಐ ವಿಲ್ ಪ್ರೊಡ್ಯೂಸ್ ಬಿಫೋರ್ ಎನಿ ಏಜೆನ್ಸಿ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೇನೆ ಹಿಂದೆ ಹರ್ಷ್ ಗುಪ್ತಾ ಅವರು ಇವರ ಮೇಲೆ 2 ಕೋಟಿ ವರ್ತ್ ಶುಗರ್ದು ಲಾಸ್ ಮಾಡಿದಂಥ ಒಂದು ರಿಪೋರ್ಟ್ ಕೊಟ್ಟಿದ್ರು. ಅವರು ಫುಡ್ ಸೆಕ್ರೆಟರಿ ಇದ್ರು, ಇವರು ಫುಡ್ ಕಮಿಷನರ್ ಇದ್ರು. ಆಗ ಅದು ರಿಪೋರ್ಟ್ ಅದ್ರ ಮೇಲೆ ಏನೂ ಆಗಲಿಲ್ಲ ಕ್ರಮ. ಸೊ ಹೀಗೆ ಆಕೆ ಮೇಲೆ ಎಲ್ಲ ಶಿಸ್ತು ಕ್ರಮಗಳು ಯಾವುದೂ ಆಗೋದಿಲ್ಲ, ಯಾವ ಶಕ್ತಿಗಳು ತಡೀತಾವೆ ನನಗೆ ಗೊತ್ತಿಲ್ಲ. ಹಾಗಾಗಿ ಆ ವಿಷಯನ ಕೂಡ ಮತ್ತೆ ನೀವು ತನಿಖೆ ಮಾಡಿ ಅಂತ ನಾನು ಆಗ್ರಹ ಮಾಡ್ತಿದ್ದೀನಿ ಚೀಫ್ ಸೆಕ್ರೆಟರಿ ಅವ್ರಿಗೆ.